ಮತ್ತೊಂದು ಪ್ರಶ್ನೆ ಕೇಳೋದಾದರೆ ಅವರ ತಾಯಿಯವರ ಮನೆಗೆ ಮುಪ್ಪಕೃಪ ನಿವಾಸ ಮೈಸೂರಿನಲ್ಲಿರ್ತಕ್ಕಂಥ ಮುಪ್ಪಕೃಪ ನಿವಾಸ ತೂಗುದೀಪ ಶ್ರೀನಿವಾಸ ಅವರು ಕಟ್ಟಿಸಿರ್ತಕ್ಕಂಥ ನಿವಾಸ ಅದು ಆ ನಿವಾಸಕ್ಕೆ ನಟ ದರ್ಶನ್ ಅವರು ಕಾಲಿಟ್ಟು ಅದೆಷ್ಟೋ ವರ್ಷಗಳಾಗಿದೆಯಂತೆ ತಾಯಿಯ ಆಶೀರ್ವಾದನೂ ಪಡಿತಾ ಇಲ್ಲ ಅವರ ಆರೈಕೆಯೂ ಮಾಡ್ತಿಲ್ಲ ಅಂತಕ್ಕಂಥದ್ದು ಒಂದು ಮಾತಿದೆ ಜೊತೆಗೆ ಒಡ ಹುಟ್ಟಿದ ಸಹೋದರ ರಕ್ತ ಹಂಚ್ಕೊಂಡು ಹುಟ್ಟಿದಂಥ ಒಬ್ಬ ಸಹೋದರ ದಿನಕರ್ ತುಗುದೀಪವನ್ನ ಕೂಡ ಅವರು ಅವರ ನಿನ್ನ ಕಷ್ಟ ಸುಖ ಏನು ಅಂತ ವಿಚಾರಿಸ್ತಾ ಇಲ್ಲ ಅಂತಕ್ಕಂಥ ಮಾತಿದೆ ಯಾಕಂದರೆ ದರ್ಶನ್ ಅವರು ಕಷ್ಟ ಕಾಲದಲ್ಲಿದ್ದಾಗ ಕೈ ಹಿಡ್ದಂಥವರು ದಿನಕರ್ ಅವರು ಒಬ್ಬ ಟೆಕ್ನಿಷಿಯನ್ನಾಗಿಯೂ ಹೌದು ಒಬ್ಬ ಕ ಏನೋ ಒಡ ಹುಟ್ಟಿದ ಸಹೋದರನಾಗಿಯೂ ಕೂಡ ಹೌದು ಸಾರಥಿ ಸಿನಿಮಾದ ಮೂಲಕ ಅವರು ಜೈಲಿಗೆ ಹೋಗಿ ಬಂದಂತಹ ನಂತರದ ದಿನಗಳಲ್ಲಿ ಅವರಿಗೆ ದೊಡ್ಡ ಮಟ್ಟದ ಯಶಸ್ಸನ್ನು ತಂದು ಕೊಟ್ಟಂಥವರು ದಿನಕರ್ ಅವರು ಅದು ಅಷ್ಟು ನನಗೆ ಮಾಹಿತಿ ಇಲ್ಲ ಅದವರ ಖಾಸಗಿ ಪ್ರಶ್ನೆ ಆಗಿರೋದು ಇದು ದರ್ಶನ ಪ್ರಶ್ನೆ ಅಲ್ಲ ಈಗ ನಾವು ಮಾತಾಡ್ತಿರೋದು ದರ್ಶನ್ ಬಗ್ಗೆ ದರ್ಶನ್ ಫ್ಯಾಮಿಲಿ ಬಗ್ಗೆ ಮಾತಾಡಲಿಕ್ಕೆ ನಾನು ಯಾರು ಅವರ ಖಾಸಗಿ ಪ್ರಶ್ನೆ ಅನ್ನ ತಮ್ಮಂದಿರಿಗೆ ಏನಾದರೂ ಜಗಳ ಇರ್ಬೋದು ಗೊತ್ತಿಲ್ಲ ನನಗೆ ತಾಯಿ ಜೊತೆ ಏನಾದರೂ ಅಸಮಾಧಾನ ಇರ್ಬೋದು ಆದರೆ ತಾಯಿಗಿಂತ ದೇವರಿಲ್ಲ ಅನ್ನೋ ಒಂದು ಮಾತಿದೆ ತಾಯಿಯನ್ನು ಮೂಲೆಗುಂಪು ಮಾಡಿದ್ರೆ ಈ ಥರ ಎಲ್ಲ ಕಷ್ಟ ಬರುತ್ತೆ ಅನ್ನೋದು ಪ್ರತಿಯೊಬ್ಬ ಜೀವಿಯು ಪ್ರತಿಯೊಬ್ಬ ಮಾನವನು ಅರ್ಥ ಮಾಡ್ಕೋಬೇಕಾದ್ದು ಮುಖ್ಯ ಆಗುತ್ತೆ ನನಗೆ ನೀವು ಹೇಳಿದ್ರಿಂದ ನನ್ಗೆ ಗೊತ್ತಾಯ್ತು ನನಗೆ ಗೊತ್ತಿಲ್ಲ ಅವರು ತಾಯಿನ ದೂರ ಮಾಡಿದ್ದಾರೆ ತಮ್ಮನ ದೂರ ಮಾಡಿದ್ದಾರೆ ದಿನಕರ ದಿನಕರವರು ನನಗೆ ಬಹಳ ಆಪ್ತರು ಅವರು ಒಂದೇ ತಟೆಯಲ್ಲಿ ತಿಂತಿದ್ದ ಒಂದು ಕಾಲ ಇತ್ತು ಅವರು ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗ ಈ ದಿನಕರ್ ತುಲದೀಪ್ ಅವರು ಅಲ್ಲಿಂದ ಬೆಳೆದು ಬಹುಶಃ ಸುಮಾರು ಇಪ್ಪತ್ತ ಎರಡು ವರ್ಷದಿಂದ ಬೆಳೆದು ಬರೋಂಥವ್ರು ಗೆಳೆತನ ಇವತ್ತಿಗೂ ಅದೇ ಥರ ಇದೆ ನಂದು ಮತ್ತು ಅವರ ಗೆಳೆತನ ಆ ಈ ಥರದ್ದು ಏನಾದರೂ ಅವರು ನನ್ನ ಹತ್ರ ಹೇಳಿರೋರು ಅವ್ರದ್ದು ಇತ್ತೀಚೆಗೆ ಒಂದು ಸಿನಿಮಾ ಬಂದು ಸಿನಿಮಾ ಆಯಿತು ರೆಡಿ ಇದೆ ರಿಲೀಸ್ ಆಗೋದಕ್ಕೆ ರಾಯಲ್ ರಾಯಲ್ ಆ ಸಮಯದಲ್ಲಿ ನನ್ನ ಹತ್ರ ಹೇಳ್ಬೋದಿತ್ತು ಹೇಳ್ತಿದ್ರು ಹೇಳಿಲ್ಲ ಅವತ್ತು ಅಮ್ಮ ಕೂಡ ಬಂದಿದ್ದರು ಅಮ್ಮ ಇಲ್ಲೇ ಕಂಡ್ರು ನಾನು ಖಾಲಿ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ಅವತ್ತು ಕೂಡ ನಮಸ್ಕಾರ ಮಾಡ್ಕೊಂಡೆ ಮಗ ಚೆನ್ನಾಗಿದೆಯಾ ಅಂತ ಕೇಳಿದ್ರು ಅಮ್ಮ ಚೆನ್ನಾಗಿದ್ದೀನಿ ಅಂತಂದರೆ ಇಷ್ಟೇ ಅವರು ಹೇಳಿದೆ ನಾನಿದ್ರ ಬಗ್ಗೆ ತುಲನೆ ಮಾಡುವುದು ಮಾತಾಡುವುದು ಅದನ್ನು ಜರಡಿ ಹಾಕ್ಬಿಟ್ಟು ಸೋಸೋದು ತಪ್ಪಾಗುತ್ತೆ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ